ವಿಜಯಪುರ ನಾಗಠಾಣ ಮತಕ್ಷೇತ್ರದ ಯೋಗಾಪುರ ಕಾಲೋನಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಶಾಸಕರ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ, ಆಶಾ ಕಾರ್ಯಕರ್ತೆಯರಿಗೆ, ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಮತ್ತು ಕೊರೋನಾ ವಾರಿಯರ್ಸ್ ಇನ್ನೂ ಅನೇಕರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಲಾಯಿತು. ನಂತರ ಮಾತನಾಡಿದ ಶಾಸಕರು, ಕೊರೋನಾ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಆದ್ದರಿಂದ ತಾವೆಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಉಪಯೋಗಿಸಿ ಸುರಕ್ಷಿತವಾಗಿ ಇರಬೇಕು ಎಂದು ವಿನಂತಿಸಿದರು. ವರದಿ ರಜಾಕ್ ಸಾಬ್, ಹೊರಕೇರಿ. ಕಾರ್ಯಕ್ರಮ ಏನು ದಯವಿಟ್ಟು ಕೊರೋನಾ ವಾರಿಯರ್ಸ್ ಏನಾದ್ರೂ ಅವರಿಗೆ ಅಷ್ಟೇ ಆಹ್ವಾನ ಕೊಟ್ಟು ಅವ್ರು ಕರೆದೈತೆ. ದಯವಿಟ್ಟು ಹೊರಗಡೆ ಬಂದು ಖರೀದಿ ಮಾಡಬಾರ್ದು. ದಯವಿಟ್ಟು ಅವ್ರಿಗೆ ನಾವು ಕೃತಜ್ಞತೆ ರಾಜ್ಯ ಕಾರ್ಯಕರ್ತರು ಕೊರೋನಾ ವಾರಿಯರ್ಸ್ ಎಲ್ಲರೂ ಕರೆದಿದ್ದೀವಿ. ಮಾಧ್ಯಮದವರು, ವಿವಿಧ ಇಲಾಖೆಯವರೆಲ್ಲರೂ ದಯವಿಟ್ಟು ಹೊರಗಡೆ ಬಂದು ಯಾರು ಗಲಾಟೆ ಮಾಡಬೇಡಿ. ದಯವಿಟ್ಟು ಸಹಕಾರ ಕೊಡಿ. ಈ ಕಾರ್ಯಕ್ರಮ ಮಾನ್ಯ ತಹಸೀಲ್ದಾರರು ತಮ್ಮ ಮಾರ್ನಿಂಗ್ ಪಾದ ನುಡಿಯನ್ನು ಕೊರೋನಾದ ಕುರಿತು ಹಾಗೂ ಅಲೆ ಕುರಿತು ಸಾಕಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ CDPO ಸಾಹೇಬರು ಸಹಿತ ಎರಡು ನುಡಿಗಳನ್ನು ಹೇಳಬೇಕಂತ ಕೇಳ್ಕೊಂಡು ಇದಕ್ಕೆ ಮೇಲೆ ಆಸೀನರಾದಂಥ ಮಾತೃಹೃದಯಗಳು ಹಾಗೂ ಜನಪ್ರಿಯ ಶಾಸಕರಾದಂಥ ದೇವಾನಂದ ಚವಾಣ್ ಸಾಹೇಬರೇ, ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳು, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತು ಕೊರೋನಾ ವಿರುದ್ಧ ಹೋರಾಡಿದಂಥ ಎಲ್ಲ ಹಿರಿಯ ಸೈನಿಕರು, ಇವತ್ತು ನಾವು ಕಳೆದ 2 ವರ್ಷಗಳಿಂದ ಕೊರೋನಾ ವಿರುದ್ಧ ನಾವೆಲ್ಲರೂ ಒಂದೇ ಅಲೆಯಲ್ಲಿ ಏನು ಮನೆ ಮನೆಗೆ ಭೇಟಿ ನೀಡಿ ಸರ್ವೆ ಮಾಡಿ ಎಲ್ಲ ಮನೆಯಲ್ಲಿರುವಂಥ ಎಲ್ಲ ಹಿರಿಯ ಜೀವಿಗಳನ್ನು ನಾವು ಸರ್ವೆ ಮಾಡಿ ತಮ್ಮ ಪ್ರಾಣಾಪಾಯದಿಂದ ಕಾಪಾಡಿದ್ದೀವಿ. ಈ 2ನೇ ಅಲೆಯಲ್ಲಿ ಈ ಮಧ್ಯಮ ವಯಸ್ಸಿನಲ್ಲಿದ್ದಂಥ ಎಲ್ಲ ಕುಟುಂಬದ ಸದಸ್ಯರನ್ನು ಕಾಪಾಡಿದ್ರಿ. ಈಗ 3ನೇ ಅಲೆಗೆ ನಾವೆಲ್ಲರೂ ಸಿದ್ಧವಾಗಬೇಕಾಗಿರೋದು ನಮ್ಮ ಮುಂದಿನ ಭಾವಿ ಪ್ರಜೆಗಳಾದಂಥ ಚಿಕ್ಕ ಮಕ್ಕಳು, ಏನು 0ರಿಂದ 18 ವಯಸ್ಸಿನಂಥ ಮಕ್ಕಳ ಮೇಲೆ ಕೋವಿಡ್ ಎಂಬ ಪರಿಣಾಮ ಬೀರ್ತಾ ಇದೆ ಅಂತ ತಜ್ಞ ವೈದ್ಯರು ತಿಳಿಸ್ತಾ ಇದ್ದಾರೆ. ಈ ಎಲ್ಲ ಒಂದು ಕೋವಿಡ್ ಎಂಬ ಮಹಾಮಾರಿ ನಮ್ಮ ದೇಶಕ್ಕೆ ಅಥವಾ ಇಡೀ ಜಗತ್ತಿಗೆ ಏನು ಪ್ರಭಾವ ಬೀರ್ತಾ ಇದೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಏನು ಹೋರಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ನಮ್ಮ ಜೊತೆ ನಾನು ಸದಾ ನಿಮ್ಮ ಬೆಂಬಲವಾಗಿ ಇರ್ತೀನಿ ಎನ್ನುವಂಥ ಒಂದು ಸಾಂಕೇತಿಕವಾದಂಥ ಒಂದು ಧೈರ್ಯ ತುಂಬುವಂಥ ಹಾಗೂ ತಮ್ಮ ಆರೋಗ್ಯದ ಕಾಳಜಿಯ ಕುರಿತು ಇವತ್ತು ಒಂದು ಆಹಾರ ಕಿಟ್ಗಳನ್ನು ತಮಗೆ ನೀಡಿ ತಮ್ಮ ಆರೋಗ್ಯದ ಹಾಗೂ ಈ ಭಾಗದ ಎಲ್ಲ ಕೊರೋನಾ ಕುರಿತು ಒಂದು ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ತಮ್ಮ ಯೋಗಕ್ಷೇಮವನ್ನು ವಿಚಾರಿಸಿ ತಮಗೆ ಒಂದು ಧೈರ್ಯ ಹೇಳಲಿಕ್ಕೆ ಮಾನ್ಯ ಶಾಸಕರು ಇವತ್ತು ತಮ್ಮ ಜೊತೆಗಿದ್ದಾರೆ. ಅದಕ್ಕೆ ನಾವು ನೀವೆಲ್ಲರೂ ಮಾನ್ಯ ಶಾಸಕರಿಗೆ ಆಭಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ಮುಕ್ತ ಆಗುವ ನಿಟ್ಟಿನಲ್ಲಿ ನಾವು ನೀವುಗಳೆಲ್ಲ ಹೋರಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಒಂದು ವಾರಿಯರ್ಸ್ಗಳಿಗೆ ಧೈರ್ಯ ತುಂಬಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮತ್ತು ಅವರ ಕಾರ್ಯವೈಖರಿಗಳನ್ನು ಹತ್ತಿರದಿಂದ ಒಂದು ಪರಿಶೀಲನೆ ಮಾಡಬೇಕು ಅಂತೇಳಿ ಒಂದು ವಿಚಾರ ಇಟ್ಕೊಂಡು ಇವತ್ತು ನಮ್ಮ ನಾಗಠಾಣ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ವಿಜಯಪುರ ತಾಲೂಕು ಗ್ರಾಮೀಣ ಮಟ್ಟ ಮತ್ತು ಚಡ್ಚಾಣ ತಾಲೂಕು ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ಎಲ್ಲ ವಾರಿಯರ್ಸ್ಗಳಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಸರ್. ಈಗ ಆನಂತರ ಈಗ ಬಿಜಾಪುರ ಸಿಟಿಯಲ್ಲಿರ್ತಕ್ಕಂಥ 4 ವಾರ್ಡ್ಗಳಲ್ಲಿ ಇವತ್ತು ಅವರಿಗೆ ಅಭಿನಂದನಾ ಮತ್ತು ಪರಿಶೀಲನಾ ಸಭೆಗಳನ್ನು ಮಾಡಿ ಇವತ್ತು ಅವರಿಗೂ ಕೂಡ ಒಂದು ಅಭಿನಂದನಾ ಪೂರ್ವಕವಾಗಿ ಗೌರವವನ್ನು ಕೂಡ ನಾವು ಸಲ್ಲಿಸಿದ್ದೇವೆ ಸರ್. ಆನಂತರ ಈಗ ಆನಂತರ ಚಡ್ಚಾಣ ಪಟ್ಟಣ ಪಂಚಾಯತಿ ಒಂದು ಉಳಿದಿದೆ, 2-3 ದಿವಸದಲ್ಲಿ ಅದನ್ನು ಕೂಡ ನಾವು ಮುಗಿಸ್ತೇವೆ ಸರ್. ಈಗ ಇದನ್ನು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇಷ್ಟೇ, ಅವ್ರ ಜೊತೆಗೆ ನಾವು ಇದ್ದೇವೆ, ಧೈರ್ಯದಿಂದ ನೀವು ಕಾರ್ಯ ಮಾಡಿ, ನಿಮ್ಮ ಜೊತೆಗೆ ಸರ್ಕಾರ ಇದೆ, ನಾವು ಇದ್ದೀವಿ, ಅಧಿಕಾರಿಗಳು ಕೂಡ ಇದ್ದಾರೆ, ಇಂಥ ಸಂದರ್ಭದಲ್ಲಿ ತಾವು ಧೈರ್ಯಗೆಡೋದು ಬೇಡ ಅಂಥೇಳಿ ಒಂದು ಧೈರ್ಯ ತುಂಬುವಂಥದ್ದು ಕೆಲಸ ಕೂಡ ನಾವು ಮಾಡಿದ್ದೇವೆ ಸರ್. ಇವತ್ತು ಅದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಕೂಡ ಭಾಳಷ್ಟು ಸಹಕಾರ ಮಾಡಿದ್ದಾರೆ, ಜನತೆಯನ್ನು ಸಹಕಾರ ಮಾಡಿದ್ದಾರೆ. ಇವತ್ತು ಜನತೆಯಲ್ಲಿ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದಷ್ಟೇ, ಇದಕ್ಕೇನು ಭಾಳ ದೊಡ್ಡ ಸಾಧನೆ ಮಾಡಬೇಕಾಗಿಲ್ಲ. ಇದಕ್ಕೆ ಮಾಸ್ಕನ್ನು ಹಾಕೋರಿ, ಆನಂತರ ಅಂತರನ್ನು ಕಾಯ್ಕೊಳ್ರಿ, ಆನಂತರ ಸ್ಯಾನಿಟೈಸರ್ನ ಉಪಯೋಗ ಮಾಡಿಕೊಳ್ಳ್ರಿ, ಅವಶ್ಯಕತೆ ಇದ್ದಕ್ಕೆ ಅಷ್ಟೇ ಮನೆಯಿಂದ ಹೊರಗೆ ಬರ್ರಿ. ಇಷ್ಟೇ ಸಂದೇಶನ ಅವರು ಪಾಲನೆ ಮಾಡಿದರೆ ಈ ಕೊರೋನಾ ಮುಕ್ತ ದೇಶ, ಕೊರೋನಾ ಮುಕ್ತ ನಮ್ಮ ಜಿಲ್ಲೆ, ಕೊರೋನಾ ಮುಕ್ತ ನಮ್ಮ ರಾಜ್ಯ ಮಾಡ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ಸರ್. ಕಿಟ್ನಲ್ಲಿ 5 ಕಿಲೋ ಗೋಧಿ ಹಿಟ್ಟಿದೆ ಸರ್, 2 ಕಿಲೋ ಅವಲಕ್ಕಿ ಇದೆ, 1 ಕಿಲೋ ಬ್ಯಾಳೆ, ಎಣ್ಣೆ, ಆನಂತರ ಮಸಾಲ ಪದಾರ್ಥಗಳು ಎಲ್ಲ ಒಳಗೊಂಡು 715 ರೂಪಾಯಿ ಒಂದು ಕಿಟ್ಟನ್ನು ನಾವು ರೆಡಿ ಮಾಡಿದ್ದೇವೆ ಸರ್. ಓಕೆ ಓಕೆ. ಕಟ್ಟು ಕಡು ಬಿಸಿನಲ್ಲಿ